ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೊದಲನೇದಾಗಿ ಹೊಸಕೋಟೆ ತಾಲೂಕಿನ ಸಮಸ್ತ ಜನತೆಗೂ ನನ್ನ ವಂದನೆಗಳು. ಈಗೇನು ಈ ಕನಕ ಶ್ರೀ ನ್ಯೂಸ್ ಚಾನಲ್ ಅನ್ನೋದು ಮೊನ್ನೆ ನಮ್ಮ ಎಂ ಟಿ ಬಿ ನಾಗರಾಜಣ್ಣವರು ಉದ್ಘಾಟನೆ ಮಾಡಿದ್ದಾರೆ. ಈ ಚಾನಲ್ಲು ರಾಜ್ಯದಾದ್ಯಂತ ಮತ್ತು ಹೊಸಕೋಟೆ ತಾಲೂಕಿನ ಎಲ್ಲ ನೈಜ ಏನು ನ್ಯೂಸ್ ಅಂತ ಕೊಟ್ಟು ಜನತೆಗೆ ಒಳ್ಳೆಯದಾಗಲಿ ಅಂತ ಈ ನ್ಯೂಸ್ ಚಾನಲ್ಗೆ ತಮ್ಮಲ್ಲಿ ಕೋರಿಕೊಳ್ತೇನೆ. ಹಾಗೂ ಮತ್ತು ನಮ್ಮ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಹೊಸಕೋಟೆ ತಾಲೂಕಿನ ಸಮಸ್ತ ಜನರಿಗೆ. ಹಾಗೂ ಏನು ನಮ್ಮ ಹೊಸಕೋಟೆ ತಾಲೂಕಿನ ಶಾಸಕರು ಎಂ ಟಿ ಬಿ ನಾಗರಾಜಣ್ಣವರಿದ್ದಾರೆ, ಇವರು ಇದಕ್ಕೆ ಮುಂಚೆನೂ ಶಾಸಕರಾಗಿದ್ದರು, ತುಂಬ ಹಲವಾರು ಕಾಮಗಾರಿಗಳನ್ನ ಮಾಡಿದ್ದಾರೆ, ಅಭಿವೃದ್ಧಿ ಕಾಮಗಾರಿಗಳು, ಬಸ್ ಸ್ಟ್ಯಾಂಡ್ ಆಗ್ಬೋದು, ಮತ್ತು ಉಳಿದ ರಸ್ತೆ ಕಾಮಗಾರಿಗಳು, ಮತ್ತು ಬೋರ್ವೆಲ್ಗಳು ಕೊಡಿಸೋದು, ಮತ್ತು ಕೆಲವೊಂದು ವಾಟರ್ ಫಿಲ್ಟ್ರೇಷನ್ಸು, ಇದನ್ನೆಲ್ಲ ಏನು ಮಾಡಿದ್ದಾರೆ. ಈಗ ಮತ್ತೆ ಅವರು ಆಯ್ಕೆಯಾಗಿ ಬಂದರು ಜನಗಳ ಆಶೀರ್ವಾದದಿಂದ. ಅದಾದಮೇಲೆ ಈಗ ಮತ್ತೆ ಅವರು ತುಂಬ ಕೆಲಸ ಕಾರ್ಯಗಳು ಅಂದರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಹೊಸದಾಗಿ ಕೈಗೊಂಡಿದ್ದಾರೆ. ಕಾಮಗಾರಿಗಳಂದರೆ ರಸ್ತೆ ಕಾಮಗಾರಿಗಳಾಗ್ಬೋದು, ಬೇರೆ ಹಲವಾರು ಕಾಮಗಾರಿಗಳು. ಅದರಿಂದ ನಮಗೆ ಎಂ ಟಿ ಬಿ ನಾಗರಾಜಣ್ಣವ್ರು ಬಂದ ಮೇಲೆ ನಮಗೆ ಖಂಡಿತವಾಗ್ಲೂ ತುಂಬಾ ಅನುಕೂಲ ಆಗಿದೆ. ಮತ್ತು ಏನು ಈ ಹೊಸಕೋಟೆ ತಾಲೂಕು ಮಿನಿ ಬಿಹಾರ್ ಅಂತ ಏನು ಹೆಸರು ಪಡೆದಿತ್ತು, ಈಗ ಆ ಒಂದು ಹೆಸರು ಅಳಿಸ್ತಾ ಇದೆ, ಈಗಳು ಅಳಿಸ್ತಾ ಇದ್ದಾರೆ. ಹಾಗಾಗಿ ನಾವು ಎಂ ಟಿ ಬಿ ನಾಗರಾಜಣ್ಣವ್ರಿಗೆ ಸರ್, ನಾವು ಎಂ ಟಿ ಬಿ ನಾಗರಾಜಣ್ಣವರು 2004 ಬಂದಾಗಿದೆ. ಎಂ ಟಿ ಬಿ ನಾಗರಾಜಣ್ಣವರು ಒಳ್ಳೆ ವ್ಯಕ್ತಿ ಬಂದರು ಹೊಸಕೋಟೆ, ಅಭಿವೃದ್ಧಿ, ಶಾಂತಿ, ಸುವ್ಯವಸ್ಥೆ ಎಂ ಟಿ ಬಿ ನಾಗರಾಜಣ್ಣವ್ರು ನೋಡಿ ನಮ್ಮ ಆಚೆಗೆ ಬಂದಿದ್ದು. ಯಾಕಂದರೆ ನಮ್ಮ ಹೊಸಕೋಟೆ ಅಭಿವೃದ್ಧಿ ಯಾಕೆ ಕಂಡಿಲ್ಲ, ರಾಜಕೀಯ ಮಾಡಿದ್ರೆ ಎಂ ಟಿ ಬಿ ನಾಗರಾಜಣ್ಣ ಸಕ್ರಿಯವಾಗಿ ಗುರುತಿಸ್ಕೊಂಡ್ರಿ. ಓಕೆ ಸರ್, ಇವಾಗ ನಿಮಗೆ ಯಾವ ಪೋಸ್ಟಲ್ಲಿ ಇದು ಮಾಡ್ತೀವಿ ಸರ್? ನಾವು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಯಿತು, ಅದರಲ್ಲಿ ಎಂ ಟಿ ಬಿ ನಾಗರಾಜಣ್ಣವರು ಆಶೀರ್ವಾದ ಗೆದ್ದು ಬಂದೆ ಸರ್. ಓಕೆ ಸರ್, ಮತ್ತು ಇವಾಗ ನಿಮಗೆ ರಾಜಕೀಯದಲ್ಲಿ ಇದ್ದೀರಾ, ಪ್ರಜೆಗಳಲ್ಲಿ ಯಾವ ಥರ ಇದು ಮಾಡ್ಕೊಬಂದಿದ್ದೀರಾ, ಏನೇನು ಇದು ಮಾಡಿದ್ದೀರಾ ಸರ್? ಸಂಘಟನೆ ನಮ್ದು ಏನೇ ಒಂದು ನಮ್ಮ ಜನತೆಗೆ ಏನೊಂದು ಪೆಟ್ರೋಲ್ದು ಬೆಲೆ ಏರಿಕೆ ಇರ್ಬೋದು, ಅದರ ಬಗ್ಗೆ ನಾವು ಸ್ಟ್ರೈಕು, ಹೋರಾಟ, ಏನೇನು ಪ್ರತಿಯೊಂದು ಏನೇ ಆದರೂ ಮುಂದೆ ಇರ್ತೀರಿ ನಾವು. ಅದು ಎಂ ಟಿ ಬಿ ನಾಗರಾಜಣ್ಣನವರ ಇದರಲ್ಲಿ ಬೆಳೀತಾ ಇದ್ದೀರಿ ನಾವು. ಎಂ ಟಿ ಬಿ ನಾಗರಾಜಣ್ಣ ಇರೋದ್ರಿಂದ ನಾವು ಪೆಟ್ರೋಲ್ದಾಗ್ಬೋದು, ಮತ್ತು ಈ ಜಿ ಎಸ್ ಟಿ, ಮತ್ತು ನೋಟ್ ಅಮಾನ್ ಇದಾಗಿರೋದು, ಈ ನೋಟ್ ಇದ್ದಾಗಿಂದ ಬ್ಯಾನ್ ಆಗಿರೋದು, ಅದಕ್ಕೆ ಜನಕ್ಕೆ ಎಷ್ಟು ತೊಂದರೆ ಆಗಿದೆ ಅಂತಂದರೆ ಅದಕ್ಕೆ ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ನಮ್ಗೆ ಎಂ ಟಿ ಬಿ ನಾಗರಾಜಣ್ಣವರು ಇಂಥದ್ದು ಮಾಡಪ್ಪ ಅಂದರೆ ಅದನ್ನು ಮಾಡ್ತೀರಿ. ನಮ್ಮ ಹೆಸರು ಡಿ ಆಂಜನಪ್ಪ, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪರಿಶಿಷ್ಟ ಜಾತಿ ಪರಿಷತ್ ಪಂಗಡ ಜಿಲ್ಲಾ ಸಂಚಾಲಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈಗ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಆದಮೇಲೆ ಉಚಿತವಾಗಿ ಗ್ಯಾಸು 25%ನಲ್ಲಿ ಕೊಡಿಸಿದ್ದೀವಿ, ಮತ್ತು ಉಜ್ವಲಿನಲ್ಲಿ ಕೊಡಿಸಿದ್ದೀವಿ. ಅದೇ ರೀತಿ ಚರಂಡಿ ಡಾಂಬಾರೀಕರಣ, ಕಿರಿನೀರು ಸರಬರಾಜು, ಮನೆ ಮನೆಗೆ ನೀರಿನ ನಲ್ಲಿ ಇವೆಲ್ಲ ಸಹ ಎಂ ಟಿ ಬಿ ನಾಗರವರು 2004 ಎಮ್ ಎಲ್ ಎ ಆದಂಥ ಸಂದರ್ಭದಿಂದ ಅದಕ್ಕೆ ಮುಂಚೆ ನಮ್ಮ ಹೊಸಕೋಟೆ ತಾಲೂಕು ಮಿನಿ ಬಿಹಾರ ಎಂದು ಖ್ಯಾತಿ ಪಡೆದಿತ್ತು. ಆ ಮಿನಿ ಬಿಹಾರವನ್ನು ಶಾಂತಗೊಳಿಸಿ ಈಗ ಎಲ್ಲ ಜನಗಳು ಶಾಂತವಾಗಿ ಜನ ಅವರವರ ಕೆಲಸಗಳನ್ನು ಅವರವರ ಇದು ಕಾರ್ಯಗಳನ್ನು ಅವರೇ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಬಟ್ ಈಗ ಎಲ್ಲರೂ ಇಡೀ ತಾಲೂಕಲ್ಲಿ ಶಾಂತವಾಗಿ ಜನಗಳು ಅವರವ್ರ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಮತ್ತು ಎಂ ಟಿ ಬಿ ನಾಗರಾಜಣ್ಣವರು ನಮ್ಮ ತಾಲೂಕಲ್ಲಿ ಎಮ್ ಎಲ್ ಎ 4 ಸ್ಪರ್ಧೆ ಮಾಡಿ 3 ವಿಜಯಶಾಲಿಯಾಗಿ ಈಗ ನಮ್ಮ ನೆಚ್ಚಿನ ಒಂದು ಆಸಾಕಾಂಕ್ಷೆ ಇದೆ, ಮಾನ್ಯ ಸಚಿವರಾಗ್ಬೋದು ಅಂದ್ಕೊಂಡಿದ್ದೀವಿ. ಈಗ 2ನೇ ಪಟ್ಟಿನಲ್ಲಿ ಆಗ್ಬೋದು ಅನ್ನೋದು ನಮ್ಮ ಮನಸ್ಸಿಗೆ ಎಲ್ಲರ ಇಚ್ಛೆ ಇದೆ. ಅದರಂತೆ ದೇವರ ಆಶೀರ್ವಾದದಿಂದ ನಮ್ಮ ಶಾಸಕರು ಸಚಿವರಾದಾಗ ನಮಗಿದ್ದು ತುಂಬ ಖುಷಿಯಾಗುತ್ತೆ. ಅದೇ ರೀತಿ ನಮ್ಮ ಮುನ್ರಾಜ್ ಅವರು
ಕನಕ ಸುಧ ಪತ್ರಿಕೆ 10 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈಗ ನಮ್ಮ ತಾಲೂಕಿನಾದ್ಯಂತ ಒಂದು ಹೊಸ ಚಾನಲನ್ನು ಕನಕ ಶ್ರೀ ನ್ಯೂಸ್ ಚಾನಲನ್ನು ಈಗ ತಾನೇ ಪ್ರಾರಂಭಿಸಿದ್ದಾರೆ. ಅವರು ಪ್ರಾರಂಭಿಸೋದಕ್ಕೆ ನಮಗೆ ತುಂಬ ಧನ್ಯವಾದ. ಯಾಕಂದರೆ ಸಾಮಾನ್ಯ ಜನಗಳ ಹತ್ರ, ಸಾಮಾನ್ಯ ಪಕ್ಷದ ಕಾರ್ಯಕರ್ತರ ಹತ್ರ ಯಾರು ಬಂದು ದೊಡ್ಡ ಮೀಡಿಯಾಗಳು ಬಂದು ಸ್ಪಂದರ್ಶನ ಮಾಡಲ್ಲ. ಅದೇ ಈಗ ನಮ್ಮ ಮುನಿರಾಜ್ ಅವರು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಸಚಿವರವರೆಗೂ ಕೂಡ ಇಂಟರ್ವ್ಯೂ ಮಾಡ್ತಾರೆ. ಅದು ನಮ್ಗೆ ತುಂಬ ಹೆಮ್ಮೆಯ ವಿಚಾರ. ಅದರಿಂದ ಅವರು ಇನ್ನು ಮುಂದಿನ ದಿನಗಳಲ್ಲಿ ಕನಕಶ್ರೀ ನ್ಯೂಸ್ ಚಾನಲ್ಲು ತುಂಬ ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗಲಿ ಅಂದ್ಬಿಟ್ಟು ನಮ್ಮ ಮತ್ತು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಅವರಿಗೆ ಆಶೀರ್ವಾದ ಇದ್ದೇ ಇರುತ್ತೆ ಅಂದ್ಬಿಟ್ಟು ನಾನು ನಮ್ಮ ಆಶೀರ್ವಾದ ಕೂಡ ಇದೆ ಅಂದ್ಬಿಟ್ಟು ನನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತೀನಿ.